ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ಶಿಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೇಘ್ನಾ ಚಾನಲ್. ನಾನಿವತ್ತು ಈಸಿಯಾಗಿ ನಿಮಗೆ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯೂಸ್ವಲಿ ಎಲ್ಲರ ಮನೆಯಲ್ಲೂ ಟೊಮೊಟೊ ಗೊಜ್ಜು ಮಾಡೇ ಮಾಡ್ತಾರೆ. ಇವಾಗ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದು. ನಂತರ ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಒಂದು 7 ರಿಂದ 8, ಅದರಲ್ಲಿ ನಾನು ಒಂದು 5 ಟೊಮೊಟೊ ಅಷ್ಟು ಫಾರಂ ತಗೊಂಡಿದ್ದೀನಿ. ನಾಟಿ ಟೊಮೊಟೊ 2, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು 2 ನಾಟಿ ಟೊಮೊಟೊ 4 ಫಾರಂ ತಗೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಡಲೆಬೇಳೆ 1 ಸ್ಪೂನು, ಸಾಸಿವೆ ಬಂದು 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಸಾಂಬಾರ್ ಪುಡಿ 1 ಸ್ಪೂನು, ಅರಶಿನ ಪುಡಿ 1/4 ಟೀ ಸ್ಪೂನು, ಮತ್ತು 10 ಕಾರ್ಚ್ ಪುಡಿ ಬಂದ್ಬಿಟ್ಟು 1/2 ಸ್ಪೂನ್ ತೊಗೊಂಡಿದ್ದೀನಿ. 1/2 ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಂತರ ಟೇಸ್ಟ್ಗೋಸ್ಕರ 1 ಹಸಿಮೆಣಸಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆಪ್ಷನಲ್ಲು ನೀವು ಬೇಕು ಅಂತಂದ್ರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಹಾಕಿದ್ರೆ ಅಂತ ನಾನು ತೊಗೊಂಡಿದ್ದೀನಿ. ನಂತರ 1 ¼ ಕಪ್ ಅಂದರೆ 1/4 ಟೀ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು. ನಂತರ ಬೆಳ್ಳುಳ್ಳಿ, 7 ರಿಂದ 8 ಹೆಸರುಳ್ಳನ್ನ ನಾನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಇವಾಗ ಸ್ಟೌವ್ ಹಚ್ಕೊಂಡು ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಸಾಸಿವೆ ಸ್ವಲ್ಪ ಸಿಡಿಲಿ. ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ. ಈ ಟೈಮಲ್ಲಿ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬರಬೇಕು. ನೋಡಿ ಇವಾಗ ಕಡಲೆಬೇಳೆ ಕೂಡ ಕಂದು ಬಣ್ಣ ಬಂದಿದೆ. ಈಗ ಬೆಳ್ಳುಳ್ಳಿ ಫ್ಲೇವರು ಟೊಮೊಟೊ ಗೊಜ್ಜಿಗೆ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕೆಂಪು ಹುರ್ಕೋಬೇಕು ಬೆಳ್ಳುಳ್ಳಿನ. ಈಗ ಹಸಿಮೆಣಸಿನ್ಕಾಯಿ, ನಂತರ ಕರ್ಬೇವಿನ ಸೊಪ್ಪು, ಇದನ್ನ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಂತರ ಇವಾಗ ಈರುಳ್ಳಿ, ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರಬೇಕು ಅಷ್ಟರವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆ ಕಂದು ಬಣ್ಣ ಬರೋ ಅಷ್ಟೊತ್ತಿಗೆ ನಾನು ತಿರ್ಚಳ್ಳೋಣ ಅಂತಂದ್ಬಿಟ್ಟು. ಈಗ ಈ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಡ್ರೈ ಸ್ಕಿನ್ನು ಮತ್ತು ಟ್ಯಾನ್ ಅಂತ ಇರುತ್ತೆ. ಅದನ್ನು ಹೆಂಗೆ ಕಾಪಾಡ್ಕೊಳ್ಳೋದು ಅಂದರೆ, ನಾವು ಹೊರಗಡೆಯಿಂದ ಬಂದಿರ್ತೀವಿ, ಎಲ್ಲೇ ಹೋಗಿ ಬಂದಿರಲಿ, ನೀವು ಬೆಚ್ಚಿಗಿರೋ ಉಗುರು ಬೆಚ್ಚಿಗಿರೋ ನೀರಲ್ಲಿ ಮಖನ ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸ್ಬಿಡಿ. ಒರೆಸ್ಕೊಂಡು ಆನಂತರ ರೋಸ್ ವಾಟರಲ್ಲಿ ಹತ್ತಿನ ಡಿಪ್ ಮಾಡಿಕೊಂಡು ಫುಲ್ಲು ಫೇಸ್ ಫುಲ್ಲು ಅಪ್ಲೈ ಮಾಡಿಬಿಡಿ. ಆನಂತರ ನೀವು ಯಾವುದಾದ್ರೂ ಕ್ರೀಮ್ ಹಚ್ಕೋಬೋದು. ಇದರಿಂದ ನಾವು ಡ್ರೈ ಸ್ಕಿನ್ನು ಟ್ಯಾನಿಂದ ಅವಾಯ್ಡ್ ಮಾಡ್ಬೋದು. ಈ ಟಿಪ್ಸು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಈರುಳ್ಳಿ ಇವಾಗ ಕಂದು ಬಣ್ಣ ಬಂದಿದೆ. ಈಗ ಟೊಮೊಟೊನ ಹಾಕ್ಕೊಳ್ಳೋಣ. ಟೊಮೊಟೊನ ಹಾಕಿದ ತಕ್ಷಣನೇ ನಾವು ಉಪ್ಪು ಹಾಕ್ಕೋಬೇಕು. ಏನಕ್ಕೆ ಇವಾಗಲೇ ಉಪ್ಪು ಹಾಕ್ಕೋಬೇಕಪ್ಪ ಅಂತಂದರೆ, ಈ ಟೊಮೊಟೊ ಜೊತೆಲಿ ಉಪ್ಪು ಹಾಕೋದ್ರಿಂದ 2 ನೀರು ಬಿಟ್ಕೊಳ್ಳುತ್ತೆ. ಆ ನೀರಲ್ಲಿ ಟೊಮೊಟೊನ ಚೆನ್ನಾಗಿ ನುಣ್ಣು ಬೇಯ್ಕೊಳ್ಳುತ್ತೆ. ಆ ರೀಸನ್ಗೋಸ್ಕರ ನಾನು ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಕ್ ಬಿಡಬೇಕು. ನೋಡಿ ಈ ಥರ ಕ್ಲೋಸ್ ಮಾಡಬೇಕು. ಒಂದು 5 ನಿಮಿಷ ಇದು ಬಿಟ್ಬಿಡ್ಬೇಕು. 5 ನಿಮಿಷ ಆದಮೇಲೆ ನೋಡೋಣ, ಚೆನ್ನಾಗಿ ಬೆಂದಿರುತ್ತಿದ್ದು. ಬನ್ನಿ ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ. ನೋಡಿ ಈ ಥರ ನುಣ್ಣಗೆ ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಸಾಂಬಾರ್ ಪುಡಿ ಮತ್ತು ಅರಶಿನ ಪುಡಿ 1/4 ಕಾರದ ಪುಡಿ 3 ಹಾಕ್ತಾ ಇದ್ದೀನಿ. ನಮ್ಗೆ ಇಷ್ಟು ಖಾರ ಬೇಡ ತಿನ್ನಲ್ಲ ಅನ್ನೋರು ನೀವು 1/4 ಟೀ ಸ್ಪೂನ್ ಅಷ್ಟು 1/4 ಕಾರದ ಪುಡಿನ ಯೂಸ್ ಮಾಡ್ಕೋಬೋದು. ಆದರೆ ಸಾಂಬಾರು ಪುಡಿ 1/4 ಕಾರದ ಪುಡಿ 2 ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು 2 ತೊಗೊಂಡಿದ್ದೀನಿ ಇಲ್ಲಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ
ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದು ಈ ಪುಡಿನ ಹಾಕಿದ್ದೀವಲ್ಲ ಅದು ಆ ಸ್ಮೆಲ್ಲು ಹೋಗಬೇಕು ಅದಕ್ಕೆ ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊತ ಇದ್ದೀನಿ. ನೋಡಿ ಇವಾಗ ಇದಾಗಿದೆ. ಇದನ್ನು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈ ಥರ. ಇದು ಕೆಲವರು ಔಟ್ಸೈಡ್ ಫುಡ್ಡು ತಿನ್ನೋಕ್ಕೆ ಇಷ್ಟಪಡೋಲ್ಲ, ಅಂಥವರು ಎಮರ್ಜೆನ್ಸಿಗೆ ನೋಡಿ ಈ ಥರ ಚಪಾತಿ ರೈಸು ಇದಕ್ಕೆ ಪೂರಿಗೆ ಒಳ್ಳೆ ಕಾಂಬಿನೇಷನು. ಈಗ ಇದಾಗಿದೆ, ಒಂದು ಬೌಲ್ ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಟೊಮೊಟೊ ಗೊಜ್ಜು ಮಾಡ್ಕೋಬೋದು ಅಂತಂದ್ಬಿಟ್ಟು. ಚಪಾತಿಗೆ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಇಷ್ಟೇ ಇವತ್ತು ನನ್ನ ರೆಸಿಪಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿಯಾಗುತ್ತೆ, ಇನ್ನೂ ಒಳ್ಳೊಳ್ಳೆ ಐಟಮ್ ಮಾಡೋ ತೋರಿಸೋದಕ್ಕೆ ನನಗೂ ತುಂಬ ಇಷ್ಟ ಆಗುತ್ತೆ. ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಗೊತ್ತಲ್ಲ ನನ್ನ ಚಾನಲ್ ಹೆಸರು ಮೇಘ್ನಾ ಚಾನಲ್. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.